ಅಕ್ಕ ಅಕ್ಕ ಎಂತದ ನಡಿ ಇದೆಂತ ಈ ಅಪ್ರತ್ರಯಕ್ಕೆ ಶಬ್ದ ಭೂತ್ವಾ ಕಡೆಗೆ ಶಂಕರ ಹೇ ಶಂಕರ ಹೇಳ ಶಂಕರ ಅಲ್ಲಿ ಕೇಳ ಆ ಕೋಣೆಯಿಂದ ಎಂಥದ್ದು ಶಬ್ದ ಬರ್ತಿತ್ತು ಹೇ ಶಂಕರ ಹೇಳ ಶಂಕರ ಸೌದಾಮಿನಿ ಅಕ್ಕ ಅದ್ ಭೂತ್ವೆ ಅಲ್ಕಾಣಿ ಶಬ್ದ ಆ ಕೋಣೆಯಿಂದ ಬರ್ತಿತ್ತು ಅಜ್ಜ ಹೇಳ್ತಾರೆ ಸುಮ್ನಾಯ್ಕು ಎಂತ ಮನಿ ಕೂಕಂಡ ದೊಡಮ್ಮ ಆ ಕೋಣೆ ಭೂತ ಕುಣಿತ್ತು ಆ ಶಬ್ದ ಕೇಳಿನ್ಯೆ ಎಂತ ಹೇಳ್ತೆ ಹೆಣೆ ಹೌದಮ್ಮ ಭಾಮಿನಿ ಬಚ್ಚಲೆ ಹೋಯ್ಕದ್ಲು ಹೋಪಂಬತ್ಗೆ ಅಲ್ಲಿಂದ ಎಂತದ ಶಬ್ದ ಬರ್ತಿತ್ತು ವಾಯ್ ಇಲ್ಲಿ ಕೇಣಿಯೇ ಏ ವಾಸು ವಾಸು ಎಂತದ್ಗೆ ಎಂತಾಯ್ತು ಆ ಮೂರು ಬದಿ ಕ್ವಾಣೆಯಿಂದ ಎಂಥದ್ದು ಶಬ್ದ ಬಟ್ಟಿತ್ತು ಮಾರಯ್ಯ ಮಕ್ಕಳೆಲ್ಲ ಹೆದರ್ಕೊಂಡಿದ್ರು ಶಬ್ದವಾ ಕೇಣು ಶಬ್ದ ಏನು ಹೌದು ಆ ಭತ್ತ ತುಂಬ ಕ್ವಾಣೆಯೊಳಗೆ ಹೊಕ್ಕಣದ್ಯಾರಪ್ಪ ಅದಕ್ಕೆ ಕಣಕ ಮತ್ತೆ ಅಪ್ಪಯ್ಯ ಹೋಯ್ ಬಿಡಿ ಅಪ್ಪಯ್ಯ ಅದ್ಭುತವೇ ಅಪ್ಪಯ್ಯ ಹೋಯ್ ಬಿಡಿ ಅಪ್ಪಯ್ಯ ಭೂತ ಇಲ್ಲ ಎಂತ ಇಲ್ಲ ಸುಮ್ನೆ ಎಂತನ ವಸು ಎಂತಾಯ್ತ ಅಣ್ಣಯ್ಯ ಆ ಕ್ವಾಣೆಯಿಂದ ಶಬ್ದ ಬತ್ತಿತ್ತು ಮಕ್ಕಳೆಲ್ಲ ಹೆದರ್ಕೊಂಡಿದ್ದು ಮಾರಯ್ಯ ಎಂತ ಶಬ್ದವಾ ಹೌದಾ ದನಗಿನ ಕದಿಕ್ ಬಂದಿರ್ಕ ಕಾಣ ವಾ ಪುಟ ಮತ್ತೆ ನೀವಾ ಲಾಯ್ಕಾಯ್ತು ರಾತ್ರಿ ಗಟ್ಟಿ ಎಂತ ಗಲಾಟಿ ಮಾರ ನಿಮ್ದು ನಾ ಗಲಾಟಿ ಮಾಡಿದ್ನ ನೀವಳ ಲಾಯ್ಕ್ ಹೇಳ್ತ ಮಾರಯ್ಯ ರಾತ್ರಿ ಗಟ್ಟಿ ನಿಮ್ದು ಎಂತ ಗಲಾಟಿ ಕಾಮ ಬಂದ್ರೆ ನಂಗೆ ಹೇಳ್ತೇಲ್ ನೀನ್ ನೀವಲ್ದ ಅಲ್ಕಿಣಿ ಕಿಮಿ ಕೊಡಿ ಅಣ್ಣಯ್ಯ ನೀ ಇಲ್ಲಿ ಕಣಕೋ ನಾದೆಂತ ಕಣಕ ಮತ್ತೆ ಹುಷಾರು ಬನ್ನಿ ಪುಟ ಮತ್ತೆ ಹೋಪ ವಾಯ್ ಅದ್ಗೆ ಇದು ಭೂತವೆ ಮನೆ ಒಳಗಿನ ಭೂತ ಅಕ್ಕು ಅಟ್ಟದ ಮೇಲಿನ ತೊಟ್ಟಲು ಇಳಿಸ್ಕೊಂಡು ತೂಗದ್ ಕಾಣಿ ಗಲಾಟೆ ಮಾಡ್ಬೇಡ ಮಗಿಗೆ ಎಚ್ಚರ ಆತ್ತು ಎರಡು ಕೆಪ್ಪೆ ಹಾಕ್ತ ಕಾಣೀಗ ಹೋಗಿಲ್ದೋಳೆಲ್ಲೋ ಎಲ್ಲ ನಿತಿ ಹಾಳು ಮಾಡಿದ್ಯಲ್ಲ ಮಾತಾಡ್ಬೇಡ ಮಗು ಈಗಷ್ಟೇ ಹಾಲು ಕುಡಿದು ಮನ್ಕಂಡಿತ್ತ ಹಾಲು ಅಮ್ರು ಮಗು ಅಮ್ರು ಮಂಡಿ ಪೆಟ್ಟೆಲೋ ಎಲ್ಲರಿಗೂ ಒಂದ್ ಬಳಿ ಕೈ ಕಾಲಿ ಬಿಡ ಮಾಡಿದ್ಯಲ್ಲ ಎಲ್ಲ ನಿತಿ ಹಾಳು ಮಾಡ್ತದ ಇದೇ ಸತ್ತದ ಇದರಿಂದ ಸುಖ ಇಲ್ಲಪ್ಪ ಕಡಿಗೊಂಚೂರು ನಿದ್ದೆ ಮಾಡ್ಕಾರ ಬಿಡತ್ತ ಬಿಡುದ ಈ ಚರ್ಮ ಸುಲಿತೆ ಏ ವಾಸು ಬಿಡ ಅದ್ದ ಇನ್ ನೀನ್ ಹೊಡೆದು ಆದು ಬೊಬ್ಬಿ ಬಿದ್ದು ಇನ್ನ ಅಪ್ಪ ಎದ್ ಬಂದು ಎಲ್ಲ ರಾಮಾಯಣ ಮಾಡ್ತು ಬೇಡ ಎಂತ ಹೇಳ ಒಳ ಮನ್ಕಂ ಕತ್ತಿಲ್ಲ ನಡಿ ಒಳಗೆ ಮಗಿಗೆ ಎಚ್ಚರ ಆತು ನಾ ಬತ್ತಿಲ್ಲ ಮಗುವ ಇಲ್ಲಿ ಮನ್ಕಂಡ್ರೆ ಮಗಿ ತಂಡಿ ಹತ್ತಿಲ್ಲ ಮಗ ಬಾ ಒಳಗೆ ತಂಡಿ ಆತ ಬತ್ತೆ ಬತ್ತೆ ಈ ಮರ್ಲ ಅಲ್ಲಿ ಹೋಗಿ ಸೇರ್ಕೊಂಡಿದ್ದು ನಾವಿಷ್ಟೆಲ್ಲ ಹೆದರ್ಕಂಪ್ ಮೊದ್ಲು ಅದರ ಕೋಣೆ ಹೋಗಿ ಕಾಣ್ಕಿತ್ತು ನಡಿ ಅಣ್ಣ ಒಳ ನಡಿ ಮಗಿನ ತಂಗಡ ಒಳ ಮನ್ಸು ತಂಡಿ ಆಯ್ತಮ್ರು ಈಗಿದ್ರ ಮರಳು ಜಾಸ್ತಿ ಆಯ್ತಪ್ಪ ಯಾವಾಗ ಕಂಡ್ರು ಬಸರ ಹಾಪುದು ಇಲ್ಲ ಬಾಣಂತಿ ಆಪ್ತು ಮದಿಯಾದ ವರ್ಷದೊಳಗೆ ಗಂಡ ಮನೆ ಬಿಟ್ಟು ಹೋದ ಇದಕ್ಕೆ ಮರಳು ಹಿಡಿತು ಅಷ್ಟಕ್ಕೆ ಇದ್ರತ್ತೆ ಇದನ್ನ ಹೇಳ್ಕೊಂಬಂದು ಇಲ್ಲಿಗೆ ಬಿಡೋದ ನಮ್ಮ ಕರ್ಮಕ್ಕೆ ಆದದ ಅವ್ರ ಮಗನಿಂದಲೇ ಅಲ್ದ ಅಲ್ಲೇ ಇಟ್ಕೊಂಡು ಕಾತಿರ್ಲಿಲ್ಲ ಅಪ್ಪಿಡ್ದದ್ದೆಲ್ಲೋ
ರಾತ್ರಿ ಗಟ್ಟಿ ಅಂತ ಪಂಚಾಯತ್ಗೆ ನಿಮ್ದು ಮಾತಾಡ್ತಾ ಮಾತಾಡ್ತಾ ಬೆಳಗ್ಗೆ ಮಾಡ್ತೀರಾ ಹೆಂಗೆ ಎಲ್ಲ ಸುಮ್ಮನೆ ತಗೊಳ್ಕಳಿ ಕಂಬ ಮಕ್ಕಳೇ ಮಕ್ಕಳೇ ಇವ್ರ ಸಲ್ಗೆಯೊಳಗೆ ಇದ್ರ ಹೋಯ್ ಮಳಿ ಜಾಸ್ತಿ ಆಗ್ತಾ ಈ ಹೆದರಿಕೆ ಒಳಗೆ ಉಚ್ಚಿ ಕಟ್ಟಿ ಹೋಯ್ತು ನಾನ್ ಬತ್ತೆ ಮರ ಅಡಿಲೆ ಹೋಯ್ ಪುಟ್ಟ ಮತ್ತೆ ಇವತ್ತೆಲ್ಲ ಮನ್ಕಣಿಯೇ ನನಗೆ ಹೆದರಿಕೆ ಆತು ಅದು ಪುಟ್ಟ ಮತ್ತೆ ಹೌದೇ ಮಕ್ಕಳೆಲ್ಲ ಹೆದರ್ಕಣಿದು ಇಲ್ಲೇ ಮನ್ಕಣಿ ಇಲ್ಲಪ್ಪ ಮನೆಗೆ ಹೆಣ್ಣು ಒಂದೇ ಅತ್ತ ನಾ ಇಲ್ಲ ಅಂದ್ರೆ ಹೆದರ್ಕಣದ ಪಾಪ ಮನೆಗೆ ಅವತ್ತ ಬಿಡ ಎಂತದ ಅಮ್ಮಚ್ಚಿಯ ಹೆದರುದ ಚಂದ ಹೇಳಿದ್ರಿ ಮರ್ರೆ ನಾಲ್ಕು ಜನ ಎಳುಕ್ ಬಂದ್ರು ದೂಡಿ ಹಾಕಿ ಹೋಪ್ಳು ನಿಮ್ಮ ಮಗಳು ನಂಗೆ ಗೊತ್ತಿಲ್ಲಯಾ ಸುಮ್ಮನೆ ಮನ್ಕಣಿ ಹೆದರುದಮ್ರೆ ಅಜ್ಜಿ ಅಮ್ಮಜ್ಜಿ ಬಗ್ಗೆ ಹೇಳುತ್ತಾ ಹೋದರೆ ಎಷ್ಟನ್ನೋ ಹೇಳುತ್ತಾ ಹೋಗಬಹುದು. ಆದರೆ ಅವಳನ್ನು ಹಾಗೆ ವಿವರ ವಿವರವಾಗಿ ನೆನೆಯುತ್ತಾ ಹೋದಷ್ಟು ಆಯಾಸ ಕವಚಿಕೊಳ್ಳುತ್ತದೆ. ಅಮ್ಮಜ್ಜಿ, ಅಕ್ಕು, ಪುಟ್ಟಮತ್ತೆ ನೆನೆಯ ಹೋದರೆ ಇಂಥ ಎಷ್ಟು ಮಂದಿ ಬೇಕು. ಈಗಲೂ ಮನದ ಭಿತ್ತಿಯಲ್ಲಿ ಕೆತ್ತಿ ನಿಂತವರು. ಕೇವಲ ಹೆಸರುಗಳೇ ಅವು, ಬರೀ ನೆನಪುಗಳೇ. ನೇರ ಸಂಬಂಧ ಇಲ್ಲದೆಯೂ ಜೀವದ ಮಜ್ಜಲ್ಲೇ ಬೆರೆತು ಹೋದ ದಾರುಣ ಬದುಕಿನ ಪುಟಗಳು ಅವು. ಅಮ್ಮಚ್ಚಿಗೂ ನನಗೂ ಏನು ಸಂಬಂಧ? ಎಲ್ಲಿಯ ಗೆಳತನ? ಬಹುಶಃ ಅವಳ ಫೋರ್ಸಿಗೆ ಪುಟ್ಟ ಹುಡುಗಿಯಾದ ನಾನು ಮರುಳಾಗಿ ಬಿಟ್ಟಿರಬೇಕು. ಎಂತಲೇ, ನನ್ನ ದೊಡ್ಡ ಗೆಳತಿ ಅಂದರೆ ಅಮ್ಮಚ್ಚಿ. ಅಮ್ಮಚ್ಚಿ ಎಲ್ಲೇ ಹೋಗಬೇಕೆಂದರೂ ಅವಳ ಹಿಂದೆ ನಾನು ಅಥವಾ ಮುಂದೆ ನಾನು, ಅವಳ ಕೈ ಹಿಡಿದು ಅವಳ ಹೆಜ್ಜೆಯ ವೇಗಕ್ಕೆ ಸರಿದೂಗಿಸಲು ಒಮ್ಮೊಮ್ಮೆ ಕುಣಿಯುತ್ತಾ ಒಮ್ಮೊಮ್ಮೆ ನಡೆಯುತ್ತಾ ನಾನು. ಬೇಸರವಾದಾಗೆಲ್ಲ ನಾನು ಓಡೋಡಿ ಹೋಗುತ್ತಿದ್ದುದು ಅಮ್ಮಚ್ಚಿ ಮನೆಗೆ